ಸೊನ್ನೆಯಿಂದ ಇದ್ದರಂಕಿ ಸೊನ್ನೆಗಾಗ ಬೆಲೆಯಿದೆ, ಸೊನ್ನೆಯಿಂದ ಇದ್ದರಂಕಿ ಸೊನ್ನೆಗಾಗ ಬೆಲೆಯಿದೆ, ಸೊನ್ನೆಗಾಗ ಬೆಲೆಯಿದೆ. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆಯಿದೆ. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆಯಿದೆ. ಅಪ್ಪುಗಳು ಸಹಜವಾಗಿ ಹಂಗೆ ಮಾಡ್ಕೋತ ಇಷ್ಟ ಏನು ಬೇಡ ಬೇಡ ಅನ್ಕೋತ ಅವರು ಇಲ್ಲಿ ಬೆಳೆಸಿದ್ದೇನಂದ್ರೆ ಬರೀ ಗಿಡಗಳು ಸರ್. ಅವರು ಗಿಡ ನಿಸರ್ಗ ಪ್ರೇಮಿಗಳು, ಭಕ್ತ ಪ್ರೇಮಿಗಳು ಮತ್ತು ಜ್ಞಾನ ಪ್ರಿಯರು, ಅದೊಂದು ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಈಗ ಇದು ಆಶ್ರಮ ಇದು ಎಷ್ಟು ಪ್ರಸಿದ್ಧವಾದಂಥದ್ದು, ಯಾಕಂದ್ರೆ ನಡೆ ನುಡಿ ಒಂದಾಗಿ ಬದುಕನ್ನು ಸಾಗಿಸಿದರು, ಜ್ಞಾನಕ್ಕಾಗಿ ತಮ್ಮ ಜೀವನವನ್ನು ಸಮರ್ಪಿಸಿದರು. ಭಕ್ತರೇ ಈ ಮಠದ ಸಂಪತ್ತು, ನನ್ನ ಸಂಪತ್ತು ಅನ್ನೋಂಥದ್ದನ್ನು ಅವರು ಇದು ಮಾಡಿದರು. ಇಲ್ಲಿ ಕಟ್ಟಡ ಭಾಳ ಇರದಿದ್ದರೂ ಕೂಡ ಅವರ ಜ್ಞಾನವೇ ಇಲ್ಲಿ ಭಾಳ ಶ್ರೇಷ್ಠವಾಗಿರುತ್ತೆ. ಅದು ಅವರು ಮಾಡಿದಂಥ ದೊಡ್ಡ ಸಾಧನೆ. ಇಲ್ಲಿ ಬಂದಂಥವ್ರಿಗೆ ಒಂದಿಷ್ಟು ನಾಲ್ಕು ಮಾತು ಹೇಳಬೇಕು ಮತ್ತು ಬಂದಂಥವ್ರಿಗೆ ಒಂದಿಷ್ಟು ಅನ್ನ ಪ್ರಸಾರ ಮಾಡಬೇಕು ಅಂತ ಅವ್ರ ಇಚ್ಛೆ. ದೊಡ್ಡಪ್ಪ ಮಲ್ಲಿಕಾರ್ಣ ಕೂಡಿದ್ರು ಅದೇ ಇಚ್ಛೆ, ಅದ್ರ ಇಚ್ಛೆನೇ ಅದು ಮತ್ತೆ ಅದನ್ನು ಬೆಳೆಸ್ಬೋದು. ಅಪ್ಪಗಳು ಅವರು ಅವರು ಹಳ್ಳಿ ತಿರುಗಾಡಿದ್ದಾರೆ. ಮಲ್ಲಿಕಾರ್ಣ ಕೂಡ ಹಳ್ಳಿಗೆ ಜ್ಞಾನದಾಸವ ಅನ್ನದಾಸವ. ಆ ಗುರುಗಳಿಗೆ ಸಂತೋಷ ಆಗಬೇಕು, ಅವ್ರು ಇದಕ್ಕಾಗಬೇಕು, ಅದಕ್ಕಿಂತ ಹೆಚ್ಚು ಬೆಳೆಸಿದರು. ಅದಕ್ಕಿಂತ ಹೆಚ್ಚು ಹಳ್ಳಿಗಳಲ್ಲಿ ಅವ್ರು ಬರೀ ಕರ್ನಾಟಕ ಮಹಾರಾಷ್ಟ್ರ ಅಷ್ಟೇ ಇತ್ತು, ಅಪ್ಪುಗಳು ಭಾರತದ ತುಂಬ ಎಲ್ಲ ಹಳ್ಳಿಗಳಲ್ಲಿ ತಿರುಗಾಡಿದರು ಮತ್ತು ವಿದೇಶದಲ್ಲಿಯೂ ಕೂಡ ಹತ್ತಿಪ್ಪತ್ತು ರಾಷ್ಟ್ರಗಳಲ್ಲಿ ಹೊಂದಿದ್ದರು. ಅವರ ಜ್ಞಾನ ಅವರೊಂದು ಸೇವಾ ಮಾಡೋಕ್ಕೆ ಸಿಕ್ತು ಮತ್ತು ಅವರ ಕಾಲವನ್ನು ಬಿದ್ದೀವಿ, ಅವರು ಸೇವಾ ಮಾಡುವ ಒಂದು ಅವಕಾಶ ಸಿಕ್ತು ನಮಗೆ ಅನ್ನೋದೇ ನನಗೊಂದು ಸಂತೋಷ. ಇವರು ಸಿದ್ದೇಶ್ವರ ದೇವಾಲಯ ವಿಜಯಪುರ, ಹಾಂ.
ಹ್ಞೂ.